ಅಂಥ ಬೆಲೆ ಜೀವಕ್ಕೆ ಇಲ್ಲ, ಇನ್ನು ಸಂಬಂಧಗಳಿಗಿರುತ್ತಾ? ಅವನು ಬಾಲ್ಯದ ಗೆಳೆಯ ಬದುಕನ್ನೇ ಕಿತ್ಕೊಳ್ಳೋ ಕೆಟ್ಟ ಯೋಚನೆ ಮಾಡಿದ ಮೇಲೆ ಅದಕ್ಕೆ ಬೇಕಾದ ಭರ್ಜರಿ ತಯಾರಿನೇ ನಡೆಸಿದ್ದ. ಬೆಂಗಳೂರಿನ ಯಲಹಂಕ ಸಮೀಪದ ಅನಂತಪುರದಲ್ಲಿ ಭರ್ಜರಿ ಬಂಗಲೆಯಂಥ ಮನೆಯಲ್ಲಿ ಛಮ್ಮಂತ ಜೀವನ ಮಾಡಿಕೊಂಡಿದ್ದವನು ಮುರುಳಿ. ರೇಣುಕಮ್ಮ ನಾರಾಯಣಪ್ಪ ದಂಪತಿ ಬಯಸಿ ಬಯಸಿ ಪಡೆದ ಒಬ್ಬನೇ ಒಬ್ಬ ಮಗ ಇವನು. ತಾತ ಮಾಡಿಟ್ಟ ಕೋಟ್ಯಾಂತರ ಆಸ್ತಿಗೆ ಏಕೈಕ ವಾರಸುದಾರ. ಅವನು ಬೆಳೆದದ್ದೇ ಬಯಸಿದ್ದೆಲ್ಲ ಗಿಟ್ಟಿಸ್ಕೊಂಡು ಮೀಸೆ ಮೂಡೋ ಮೊದಲೇ ದೇಶ ಸುತ್ತಿದ್ದ ಹುಡುಗನಿಗೆ ಓದಬೇಕು ಅಂತ ಯಾವತ್ತೂ ಅನಿಸ್ಲಿಲ್ವೇನೋ. ತಂದೆ ನಾರಾಯಣಪ್ಪ ಕೂಡ ಓದು ಬರಹ ಅಂತ ಓದವರಲ್ಲ. ತಕ್ಕ ಮಟ್ಟಿಗೆ ಜೀವನ ನಡೆಸುವಷ್ಟು ವಿದ್ಯೆ ಇತ್ತು. ಹೇಳ್ಕೊಳ್ಳೋದಕ್ಕೊಂದು ವಾಟರ್ ಸಪ್ಲೈ ಕೆಲಸ, ಇನ್ನು ಜೀವನೋಪಾಯಕ್ಕೆ ಬಾಡಿಗೆಗೆ ಬಿಟ್ಟ ಮನೆಗಳಿಂದ ಲಕ್ಷಾಂತರ ರೂಪಾಯಿ ಪ್ರತಿ ತಿಂಗಳು ಬಂದು ಬೀಳ್ತಿತ್ತು. ಒಟ್ನಲ್ಲಿ ಮುರುಳಿ ಯಾವತ್ತೂ ಖಾಲಿ ಕೈಲಿ ಇದ್ದವನೇ ಅಲ್ಲ. ಆದರೆ ಬಾಲ್ಯದ ಗೆಳೆಯನೊಬ್ಬ ಬಿಸ್ನೆಸ್ ಮಾಡ್ತೀನಿ, ಒಂದಷ್ಟು ಹಣಕಾಸಿನ ಸಹಾಯ ಮಾಡು ಅಂದಾಗ ಕೈ ಎತ್ತಿಬಿಟ್ಟಿದ್ದ. ಸಂಪತ್ ಕುಮಾರ್ ಅನ್ನುವ ವ್ಯಕ್ತಿ ಮುರುಳಿಗೆ ಬಾಲ್ಯ ಸ್ನೇಹಿತ. ಆತನ ಮನೆ ಮತ್ತು ಮುರುಳಿಯ ಮನೆ ಸಣ್ಣ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಎದುರು ಬದರಗಡೆ ಇದ್ದಂಥ ಮನೆ. ಆ ಒಂದು ಸಂದರ್ಭದಿಂದಲೂ ಸಂಪತ್ ಕುಮಾರ್ ಮತ್ತು ಮುರುಳಿ ಭಾಳ ಸ್ನೇಹಿತರು. ಸಂಪತ್ ಕುಮಾರ್ಗೆ ಹಣದ ಅವಶ್ಯಕತೆ ಬಿದ್ದಾಗ ಮುರುಳಿಯನ್ನು ಕೇಳ್ತಾನೆ, ನನಗೆ ಸ್ವಲ್ಪ ನೀನು ಬಿಸ್ನೆಸ್ ಮಾಡ್ತೀಯಾ, ವ್ಯಾಪಾರ ಮಾಡ್ತೀಯಾ, ಸ್ವಲ್ಪ ಹಣ ಕೊಡು ಅಂತೇಳಿ. ಆಗ ಭಾಳ ಕೆಟ್ಟದಾಗಿ ಸಂಪತ್ ಕುಮಾರ್ಗೆ ಮುರುಳಿ ಮಾತಾಡ್ತಾನೆ. ಇದರಿಂದ ಭಾಳ ಬೇಜಾರಾಗ್ತದೆ. ಬಾಲ್ಯ ಸ್ನೇಹಿತನ ನನ್ನನ್ನು ಸಹಾಯ ಕೇಳೋಕೆ ಹೋದಾಗ ಈತ ಕೆಟ್ಟದಾಗಿ ಮಾತನಾಡ್ದ. ಕೊನೆಗೆ ಯಾವ ಮಟ್ಟಕ್ಕೆ ಮಾತಾಡ್ತಾನೆ ಮುರುಳಿ ಅಂತ ಹೇಳಿದ್ರೆ, ತನ್ನ ಸ್ನೇಹಿತನನ್ನು ಫ್ಯಾಮಿಲಿ ಬಗ್ಗೆ, ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ದುಡ್ಡಿನ ಮಗ ಮುರುಳಿನ ಮಾತಾಡಿಸ್ತೋ ಅಥವಾ ಟೈಮಲ್ಲಿ ಸಹಾಯಕ್ಕೆ ಬರದ ಸ್ನೇಹಿತನ ಬಗ್ಗೆ ಸಂಪತ್ ವಿನಾಕಾರಣ ಸಿಡಿದೆದ್ದು ಬಿಟ್ನು. ಒಟ್ನಲ್ಲಿ 22 ಹುಡುಗನನ್ನ ಮೇಲೆ ಕಳಿಸೋ ಮಾತಾಡಿಬಿಟ್ಟ. ಕುಪಿತಗೊಂಡಂತ ಸಂಪತ್ ಕುಮಾರ್ ತನ್ನ ಸ್ನೇಹಿತರಾದ ರಾಮು, ಪ್ರಭಾಕರ್, ತಿರುಮಲೇಶ, ಗಂಗಾರಾಮ, ರವಿಕುಮಾರ್ ಇವರ ಜೊತೆ ಸೇರಿ ಮುರುಳಿಯ ಮೇಲೆ ದ್ವೇಷ ತೀರಿಸ್ಕೊಳ್ಬೇಕು ಮತ್ತು ಮುರುಳಿಯನ್ನು ಮುಗಿಸ್ಬಿಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾನೆ. ಹೀಗೆ ಎಲ್ಲ ಹುಡುಗರನ್ನ ಸೇರಿಸೋದಕ್ಕೂ ಮೊದಲು ಹತ್ಯೆಯ ಪ್ರಿಪರೇಷನ್ನು ಕ್ಲೀನ್ ಆಗಿ ನಡೆದಿದೆ. ಒಂದು ಹೊಸ ಸಿಮ್ ಕಾರ್ಡ್ ಖರೀದಿಸಿ ಅದನ್ನೇ ಮುರುಳಿ ಜೊತೆ ಮಾತುಕತೆಗೆ ಬಳಸಿ ಕೊನೆಗೆ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೂ ಅದನ್ನೇ ಬಳಸಲಾಗಿತ್ತು. ತಮಿಳುನಾಡು ಮೂಲದ ವ್ಯಕ್ತಿ ಅಂತ ಹೇಳಿದ್ರೆ ಯಾತಕ್ಕೆ ಕೇಳ್ತೀನಿ ಅಂದರೆ, ಈತನ ಮೊಬೈಲ್ನ ತೆಗೆದುಕೊಂಡು ಹೋಗಿ ಒಂದು ತಮಿಳುನಾಡು ಬಸ್ಗೆ ಹಾಕ್ಬಿಟ್ಟಿದ್ರು. ಹೀಗಾಗಿ ಆ ವ್ಯಕ್ತಿ ಹತ್ರ ಒಂದು ಮೊಬೈಲ್ ಸಿಕ್ತು. ಈಗ ನಿನಗೆ ಹೆಂಗೆ ಮೊಬೈಲ್ ಸಿಕ್ತು ಅಂತಾಗ ಅವನು, ಇಲ್ಲ ಸರ್ ನನಗೆ ಬಸ್ಸಲ್ಲಿ ಸಿಕ್ತು ಅಂತೇಳಿ. ಇಡೀ ತನಿಖೆಯ ಜಾಡನ್ನು ತಪ್ಪಿಸೋದಕ್ಕೋಸ್ಕರ ಈ ಮೊಬೈಲ್ನ ತೆಗೆದುಕೊಂಡು ಹೋಗಿ ಅವನಿಗೆ ಕೊಟ್ಟಿದ್ರು. ಸಿಮ್ ವಿತ್ ಮೊಬೈಲ್ ಎರಡು. ಇವನಿಗೆ ಯಾವ ಮೊಬೈಲ್ನಿಂದ ಕರೆ ಮಾಡಿ ಮುರುಳಿಯನ್ನು ಕರೆಸ್ಕೊಂಡಿದ್ರೋ ಆ ಮೊಬೈಲನ್ನು ತಮಿಳ್ನಾಡಿಗೆ ಹೋಗ್ತಕ್ಕಂಥ ಯಾವುದೋ ಬಸ್ಗೆ ಹಾಕಿದ್ರು. ಯಾರೋ ಬಸ್ಸಲ್ಲಿ ಸಿಕ್ತು, ಆ ಬಸ್ಸಲ್ಲಿ ತಗೊಂಡೋದ್ರು ಅವರು. ಆ ವ್ಯಕ್ತಿಯನ್ನು ನಾವು ಹುಡುಕಿ ಕರೆದುಕೊಂಡು ಬಂದಾಗ ಆತನಿಗೆ ಏನೂ ಗೊತ್ತಿಲ್ಲ, ಇವನು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಆತನ ಹಿನ್ನೆಲೆಯನ್ನು ಮಾಡಿದಾಗ ಆತ ಒಬ್ಬ ಟೀಚರ್. ಹೀಗಾಗಿ ಆತನನ್ನು ನಾವು ತನಿಖೆಯಲ್ಲಿ ಕೈ ಬಿಟ್ವಿ. ಇಷ್ಟೆಲ್ಲ ಮಾಡಿದ್ದಾರೆ, ಭಾಳ ಪೂರ್ವ ನಿಯೋಜಿತವಾಗಿ ಸಿಮ್ ಕಾರ್ಡನ್ನು ಪರ್ಚೇಸ್ ಮಾಡಿ. ಆವತ್ತು ಅದೇ ಸಿಮ್ನಿಂದಾನೇ ಮುರುಳಿಗೆ ಫೋನ್ ಹೋಗಿತ್ತು. ಅವನ ಹತ್ರ ಮಾತಾಡಿದ ಸಂಪತ್ ಸರಸಕ್ಕೆ ಕರೆದಿದ್ದ. 6 ಮುರುಳಿಯನ್ನು ಫೋನ್ ಮಾಡಿ ಕರೀತಾರೆ, ಇಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳನ್ನ ಜೊತೆ ಹೋಗ್ಬೋದು, ನೀನು ಬಾ ಅಂತೇಳಿ. ಮುರುಳಿ ಯಾವುದು ಹಿಂದೆ ಮುಂದೆ ನೋಡ್ದೇನೆ ಅವ್ರ ಜೊತೆ ಹೋಗ್ತಾನೆ. ನಂಬಿ ಬಂದವನ ಕತ್ತು ಕತ್ತರಿಸಿದ್ದ ಗೆಳೆಯ ಸಂಪತ್ ಒಂದು ಮಾರುತಿ ವ್ಯಾನ್ನಲ್ಲಿ ಹುಡುಗಿ ಇರೋ ಕಡೆ ಹೋಗೋಣ ಅಂತ ಕರ್ಕೊಂಡು ಹೋಗಿ ದಾರಿ ಮಧ್ಯದ ನೀಲಗಿರಿ ತೋಪಿನಲ್ಲಿ ಮುರುಳಿಯ ಕಥೆ ಮುಗಿಸಿ ಅವನ ಹೆಣಕ್ಕೆ ಬೆಂಕಿನೂ ಹಚ್ಚಿದ್ರು. ಕರೆದುಕೊಂಡು ಹೋಗಿ ಆ ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ನೀಲಗಿರಿ ತೋಪಿನಲ್ಲಿ ಆತನ ಕತ್ತನ್ನು ಕತ್ತಿಗೆ ಚಾಕು ಹಾಕಿ ಗಂಟಲನ್ನು ಸೀಳಿ ಮರ್ಡರ್ ಮಾಡಿ ಕೊಲೆ ಮಾಡಿ ನಂತರ ಒಂದು ಫಾರೆಸ್ಟ್ ಒಂದು ಅರಣ್ಯದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಪೆಟ್ರೋಲ್ ಹಾಕಿ ಆತನ
ದೇಹವನ್ನು ಸುಟ್ಟಾಕ್ತಾರೆ. ಸುಟ್ಟು ಸಂಬಂಧಾನೆ ಇಲ್ಲದವರ ತರ ಮನೆಗೆ ಬಂದು ಮುರುಳಿಯ ಹುಡುಕಾಟದಲ್ಲಿ ಅವರ ಮನೆಯವರ ಜೊತೆ ಸೇರಿಕೊಂಡ ಹಂತಕರನ್ನ ಪೊಲೀಸರು ಹಿಡಿದು ತಂದದ್ದೇ ದೊಡ್ಡದು. ಆದರೆ ಅವರ ಕೆಲಸ ಮುರುಳಿಯ ಮನೆಯವರಿಗೆ ತೃಪ್ತಿ ತಂದಿಲ್ಲ. ಅವರ ಪ್ರಕಾರ ಮುರುಳಿಗೆ ಹೆಂಗಸರ ಚಟ ಇತ್ತು ಅನ್ನೋದು ಸುಳ್ಳು. ಸಂಪತ್ತೊಬ್ಬನೇ ಅವನ ಗೆಳೆಯರ ಜೊತೆ ಸೇರಿಕೊಂಡು ಈ ಕೆಲಸ ಮಾಡಿದಾನೆ ಅಂದ್ರೆ ಅವರಿಗೆ ನಂಬೋದಕ್ಕಾಗಲ್ಲ. ಪೊಲೀಸು ಇಷ್ಟು ದಿವಸ ಟೈಮ್ ತಗೊಂಡಿರೋದಕ್ಕ ಬೇಕಾಗಿತ್ತ ಇಷ್ಟು ದಿವಸ ನಮಗೆ ಮಾಹಿತಿ ಕೊಡಕ್ಕೆ ಅಂತ ನಮ್ಮ ಅನುಮಾನ. ಪೊಲೀಸರು ವ್ಯವಧಾನದಿಂದ ಕುಂತು ಮಾತಾಡಿದ್ರೆ ಇವರ ಅನುಮಾನಗಳಿಗೆಲ್ಲ ಉತ್ತರ ಸಿಗಬಹುದು, ಹಂತಕರಿಗೆ ಸರಿಯಾದ ಶಿಕ್ಷೆನೂ ಆಗಬಹುದು. ಆದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ್ನ ಕಳ್ಕೊಂಡಿರೋ ಈ ಹುಡುಗಿಯ ಬದುಕ ಹೆಂಗೆ? ಮುರುಳಿಯ ಮಗುವನ್ನ ಮಡಿಲಲ್ಲಿಟ್ಕೊಂಡು ಕೂತವಳಿಗೆ ಸಮಾಧಾನ ಹೇಳೋರು ಯಾರು? ಇಂಥ ದುರಂತ ಮತ್ತೆ ನಡೆದಿರಲಿ ಅನ್ನಬಹುದು ಅಷ್ಟೇ. ಮುರುಳಿಯ ಅದೃಷ್ಟವನ್ನ ನೋಡಿ ಸಹಿಸೋದಕ್ಕಾಗದೆ ಸ್ನೇಹಿತನೇ ದುಶ್ಮನ್ ಆಗೋದ? ಅಲ್ಲಿ ಮರ್ಡರ್ ಆಗೋಗುವಂತಹ ತಪ್ಪು ಕೆಲಸ ಮುರುಳಿಯಿಂದ ಆಗಿರ್ಲಿಲ್ಲ. ಆತನಿಗೆ ಹುಡುಗಿರ ಹುಚ್ಚೊಂದು ಇರದೆ ಹೋಗಿದ್ರೆ ಅಷ್ಟು ಈಸಿಯಾಗಿ ಎಲ್ಲೆಂದ್ರಲ್ಲಿ ಕರ್ಕೊಂಡು ಹೋಗಿ ಮರ್ಡರ್ ಮಾಡೋದಕ್ಕೂ ಆಗ್ತಾ ಇರ್ಲಿಲ್ವೇನೋ. ಸಣ್ಣ ಪುಟ್ಟ ವೀಕ್ನೆಸ್ ಸಾವಿಗೆ ಕಾರಣವಾಗಿಬಿಡಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.